ಸದರ್ಗ ಪಟ್ಟಣದಲ್ಲಿ ಮಾರ್ಚ್ 4 ರಂದು ನಡೆಯುವ ಉರುಸ್ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲು ನಿರ್ಧಾರ ಸದಲ್ಗ ಪಟ್ಟಣದ ಗ್ರಾಮ ದೇವರಾದ ಹಜರತ್ ಖ್ವಾಜಾ ಶಮ್ನಾಮೀರ್ ಬಾಬಾ ಅವರ ಉರುಸ್ ಮಾರ್ಚ್ 4ರಿಂದ ಮಾರ್ಚ್ 7ರವರೆಗೆ ನಡೆಯಲಿದೆ. ಕೊರೋನಾ ಮಹಾಮಾರಿಯಿಂದ ಈ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ನಡೆಯಲಿವೆ ಎಂದು ಶಾಂತಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ಪ್ರತಿ ವರ್ಷ ಸದಲ್ಗ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಉರುಸ್ ಆಚರಿಸಲಾಗುತ್ತದೆ. ಆದರೆ ಈ ವರ್ಷ ಕೊರೋನಾ ಮಹಾಮಾರಿ ಛಾಯೆ ಉರುಸ್ ಮೇಲೆ ಆವರಿಸಿರುವುದರಿಂದ ದರ್ಗಾದ ಅಂಗಳದಲ್ಲಿ ಸೋಮವಾರ ಸಂಜೆ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಸದಲ್ಗ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಗಿ ಅವರ ಅಧ್ಯಕ್ಷತೆಯಲ್ಲಿ ಉರುಸ್ ಸಮಿತಿ ಸದಸ್ಯರು, ಪುರಸಭೆ ಸದಸ್ಯರು ಮತ್ತು ಹಿರಿಯ ನಾಗರಿಕರು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಂತಿ ಸಭೆ ನಡೆಯಿತು. ಕೊರೋನಾದಿಂದಾಗಿ ಸರ್ಕಾರವು ವಿಧಿಸಿರುವ ಷರತ್ತುಗಳ ಪ್ರಕಾರ ಕೇವಲ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ನಡೆಸಲು ಶಾಂತಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದರ್ಗಾದಲ್ಲಿ ಪ್ರವೇಶ ಮಾಡುವುದಕ್ಕೆ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಬಳಸಲು ಮನವಿ ಮಾಡಿದರು. ಭಕ್ತರು ಮತ್ತು ಗ್ರಾಮಸ್ಥರು ಪೊಲೀಸ್ ಠಾಣೆ ಮತ್ತು ಉರುಸ್ ಸಮಿತಿಗೆ ಸಹಕರಿಸುವಂತೆ ಮನವಿ ಮಾಡಲಾಯಿತು. ಮುಖ್ಯವಾಗಿ ಈ ಸಭೆಯಲ್ಲಿ ಏನು ವಿಚಾರಪ್ಪ ಅಂತಂದ್ರೆ, ಪ್ರತಿ ವರ್ಷದಂತೆ ನೀವು ಈ ವರ್ಷನೂ ಕೂಡ ಅಂದ್ರೆ ಹೋದ ವರ್ಷ ಮಾಡಿರಕ್ಕಿಲ್ಲ, ಕೋವಿಡ್ ಇತ್ತವಾಗ. ಆದ ಬಳಿಕ ಕೊರೋನಾ ಬಂದಿರೋದು. ಬಟ್ ನೀವು ಕರೋನಾಕ್ಕಿಂತ ಪೂರ್ವ ಮಾಡೋದು ಬೇರೆ, ಕರೋನಾ ಬಂದ ಬಳಿಕ ಮಾಡುವಂಥದ್ದು ಕೆಲವೊಂದು ನಿಯಮಗಳಿದಾವೆ. ಇದೇ ಒಂದು ವಾರದಿಂದ ಕರೋನಾ ನಿಯಮಗಳಿಗೆ ಬರಲಿಲ್ಲಪ್ಪ ಅಂತಂದ್ರೆ ನೀವು ವಿಜೃಂಭಣೆಯಿಂದ ಮತ್ತು ನೀವು ಯಾವುದೇ ಕಾರ್ಯಕ್ರಮ, ಮನರಂಜನೆ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅವತ್ತನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿದಂಥ ಆದೇಶಕ್ಕೆ ನಮ್ಮ ಮೇಲಾಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ, ಊರಲ್ಲಿ ಶಾಂತಿ ರೀತಿಯಿಂದ ಇರುವಂತೆ ಮತ್ತು ಕರೋನಾ ರೋಗ ಹೆಚ್ಚಿಗೆ ಹರಡದಂತೆ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡಬೇಕಂತೇಳಿ ಆ ವಿಷಯಗಳನ್ನು ಇವತ್ತಿನ ದಿವಸ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಜಾತ್ರೆಯ ಮತ್ತು ಉರುಸ ಕಾಲಕ್ಕೆ ಕನಿಷ್ಠ 100 ಜನ ಸೇರಬಾರ್ದಂತೈತಿ. ಇನ್ನು ಉರುಸ ಆಚರಣೆ ಮಾಡೋದೈತಿ, ಇದನ್ನು ಮಾಡಬೇಕಾದ್ರೆ ಕೆಲವೊಂದು ಬಂಧನ ಇದಾವೆ. ಅದಕ್ಕೆ ಆ ಬಂಧ ಏನಿದ್ದಾವೆ ಏನು ಹೇಳಿದ್ರೆ ನಮಗೆ ಸರ್ಕಾರ ಬರೋದಿಲ್ಲ. ಅದೇ ಪಿ ಎಸ್ ಐ ಮತ್ತು ಇವ್ರಿಗೆ ಸಂಬಂಧಪಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವ್ರು ನಿಮಗೆ ಏನು ನಿಯಮ ಇದಾವೆಲ್ಲ ಹೇಳ್ತಾರೆ, ಅದ್ರ ಪ್ರಕಾರ ನಾವು ಪಾಲಿಸ್ಕೊಂಡು ಹೋದ್ರೆ ಭಾಳ ಚಲೋ ಆಗ್ತೈತಿ. ಮತ್ತು ಯಾವ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೆಲ್ಲ ಭಾಳ ಶಾಂತದಿಂದ ಮಾಡಿದ್ರೆ ಅದಕ್ಕೇನು ತ್ರಾಸಿಲ್ಲ. ಅದಕ್ಕೆ ಯಾರು ಗದ್ದಲಾಗಿದ್ದ ಏನಾರು ಮಾಡೋಕೆ ಹೋದ್ರೆ ಏನಾರು ಆಯ್ತಂದ್ರೆ ಮತ್ತು ನಿಮಗೂ ತ್ರಾಸ ಐತಿ, ಮತ್ತು ನಮ್ಮ ಪೊಲೀಸರಿಗೂ ತ್ರಾಸ ಐತೆ. ಅದು ಇದು ಇದನ್ನು ಶಾಂತಿಯಿಂದ ಕಾಪಾಡ್ಕೊಂಡು ಹೋಗೋ ಸಲುವಾಗಿ ನಾವೇನು ಮಾಡಬೇಕು, ಎಲ್ಲರೂ ಕೂಡಿ ಸಹಕಾರ ದಮ್ದ ಊರಿಸೈತಿ, ಇದನ್ನು ಸುವ್ಯವಸ್ಥೆಯಿಂದ ಮಾಡಿ ಪಾರು ಮಾಡಬೇಕು ಅಂತೇಳಿ ನಾವು ಇದ್ರ ಕಾಳಜಿ ಮಾಡಬೇಕು.